ಸರ್ಕಾರದಿಂದ ಇದ್ದೇ ಇರ್ತಿದ್ದೀರಿ 4 ವರ್ಷ. ಸೊ ಅದರ ಪ್ರಶ್ನ ಉದ್ಭವಿಸೋದಿಲ್ಲ. ಸರ್ಕಾರದಲ್ಲಿ ಇರ್ತಕ್ಕಂತ ಶಾಸಕರು ಎಲ್ಲೋ ಅನುದಾನ ಸೇರಿದಂತೆ ಅನೇಕ ವಿಚಾರಗಳ ವಿಚಾರವಾಗಿ ಸರ್ಕಾರದಲ್ಲಿ ತುಂಬಾ ಏನು ಆಂತರಿಕವಾಗಿ ಭಿನ್ನಮತ ಇದೆ, ಹೀಗಾಗಿ ಆ ಸರ್ಕಾರವನ್ನು ಅವರೇ ಕೆಡಿಕೊಳ್ತಾರೆ, ಅದು ಹತ್ತಿರ ಬಂದಿದೆ, ಮೂರ್ತ ಹತ್ತಿರ ಬಂದಿದೆ. ಭಿನ್ನಮತ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಆದ್ರೆ ಸರ್ಕಾರ ಬೀಳಿಸುವಂತದಲ್ಲ ಅದು, ಅವರಲ್ಲಿ ಇದೆ. ಮತ್ತೆ ಅವ್ರ ನಾಯಕರು ಹೆಂಗೆ ಮಾತಾಡ್ತಾರೆ ಗೊತ್ತಿದ್ಯಾ? ಅವ್ರ ನಾಯಕರು ಹೆಂಗೆ ಎಲ್ಲರ ಬಗ್ಗೆ ಹಿಂದ ಮುಂದೆ ನೋಡಿದ್ರೆ ಮಾತಾಡೋ ನಾಯಕರು ಅಲ್ಲೂ ಇದಾರೆ ಬಿಜೆಪಿಯಲ್ಲಿ. ಸೊ ತಕ್ಷಣ ಅದೇನು ಬಿಜೆಪಿ ಒಡೆದೋಗೋದಿಲ್ಲ, ನಮ್ಮ ಪಕ್ಷ ಕೂಡ ಒಡೆದೋಗಲ್ಲ. ನಮ್ಮ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ಕೊಳ್ತೀವಿ. ಯಾರಿಲ್ಲ ಅದ್ರ ನಿಜ, ಅದು ನಿಜ, ಅದರಲ್ಲಿ ಏನು ಪ್ರಶ್ನೆ? ನಿಜ ಅದನ್ನ ಸರ್ಕಾರ ಬೀಳಿಸುವಂತ ಪ್ರಶ್ನೆ ಇಲ್ಲ. ಅದು ಇದಿಂದಿನ ಪಾರ್ಟಿ ಕೆಲವು ಡೆವಲಪ್ಮೆಂಟ್ದಲ್ಲಿ ಸಮಸ್ಯೆ ಇರಬಹುದು, ವರ್ಗಾವಣೆಯಲ್ಲಿ ಸಮಸ್ಯೆ ಇರಬಹುದು, ಮತ್ತಿನ್ನೇನು ಬೇರೆ ಸಮಸ್ಯೆಗಳು ಬರೋದು, ಅದು ಪ್ರಶ್ನೆ ಇಲ್ಲ. ಅದಂತಿ ಸರ್ಕಾರ ಇರುವವರೆಗೆ ಸಮಸ್ಯೆ ಇದ್ದಿದೆ, ಅದೇನು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅದನ್ನು ದಿವಸ ಸರಿ ಮಾಡ್ತೀವಿ, ಇನ್ನೊಂದು ನೆಕ್ಸ್ಟ್ ಯಾವುದೋ ಹೊಸ ಸಮಸ್ಯೆ ಉದ್ಭವ ಆಗ್ತೈತೆ, ಮತ್ತೆ ರಿಪೇರಿ ಮಾಡ್ತೀವಿ, ಹೊಸ ಸಮಸ್ಯೆ ಉದ್ಭವ ಆಗ್ತೈತೆ. ಅದಾದ ತಕ್ಷಣ ಏನು ಸರ್ಕಾರ ಬಿದ್ದೋಗುತ್ತೆ ಅಂತಲ್ಲ. ಎಷ್ಟು ಎಷ್ಟೋ ಇನ್ಕಿ ದೊಡ್ಡ ಘಟನೆಗಳಾದಾಗ ಅದನ್ನ ವರಿಷ್ಠರು ಸರಿ ಮಾಡಿದ್ದಾರೆ, ಮಾಡ್ತಾರೆ. ನಮ್ಮ ಅಂತಲ್ಲಿ ನಾವು ಮಾಡ್ತೀವಿ, ಮೇಲ್ಗಡೆ ಇದ್ರೆ ಮೇಲ್ಗಡೆ ಅವ್ರು ಮಾಡ್ತಾರೆ. ಸೊ ಅದನ್ನೇ ಇಟ್ಕೊಂಡು ನಮ್ಮ ಸರ್ಕಾರ ಬೀಳ್ತೈತೆ, ಹಂಗಾಯ್ತು ಹಿಂಗಾಯ್ತು ಹೇಳೋದು ತಪ್ಪು, ಸರಿಯಾದ ಕ್ರಮ ಅಲ್ಲ. ಇಲ್ಲ, ಅದಂಗೆ ಪಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಪಡೆಯುವಂತ ಮಾರ್ಕು ಇಲ್ಲ, ಬಹಳ ದೂರ ಇದೆ ಅಲ್ಲ, ಗ್ಯಾಪ್ ಇದೆ. 6 ಮೀಟರ್ ಜಿಗಬಹುದು, 7 ಮೀಟರ್ ಜಿಗಬಹುದು ಲಾಂಗ್ ಜಂಪ್, 15 ಮೀಟರ್ 16 ಮೀಟರ್ ಜಿಗ್ಲಿಕ್ಕೆ ಆಗೋಲ್ಲ, ಹಂಗಿದೆ ಸಮಸ್ಯೆ. ಲಾಂಗ್ ಜಂಪ್ ಜಿಗ್ಲಿಕ್ಕೆ ಆಗೋಲ್ಲ ಯಾರಿಗೂ, ಹಂಗೆ ಸಮಸ್ಯೆ ಇದೆ, ಆಗೋಲ್ಲ. ನಮ್ದು ಏನು ಸಮಸ್ಯೆ ಇದೆ ನಾವು ಇದಿಂದ ಪಾರ್ಟಿ ಅವ್ರ ಬಗ್ಗೆ ಅದೇ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಎಲ್ಲಿ ಕುತ್ತಕ್ ಮಾತಾಡ್ತಾರೆ, ವಿಧಾನಸೌಧದಲ್ಲಿ ಒಳಗಡೆ ಮಾತಾಡ್ತೀವಿ, ಕೂಡ್ತಾರ. ಮಹಾರಾಷ್ಟ್ರದ ಬೇರೆ, ಕರ್ನಾಟಕ ಹೋಲಿಕೆ ಮಾಡ್ಲಿಕ್ಕೆ ಆಗೋಲ್ಲ. ಅಲ್ಲಿ ಶಾರ್ಟ್ ಇತ್ತು, ಅವ್ರಿಗೆ ಜಿಗಿಬೇಕಾದ್ದು ಒಂದು 6 ಮೀಟರ್ ಇದ್ರೆ 8 ಮೀಟರ್ ಜಿಗಿದ್ರು ಅವರು, ಅಲ್ಲಿ ಅವಕಾಶ ಇತ್ತು. ಅದು ಇಲ್ಲಿ ಆ ಥರ ಅವಕಾಶ ಇಲ್ಲಲ್ಲ.